ವಿತರಣೆ ಮುಂದುವರಿಸಲು ವಿದ್ಯಾರ್ಥಿಗಳ ಆಗ್ರಹ. ನಗರದ ತಾಲೂಕು ಕಚೇರಿ ತಹಸೀಲ್ದಾರರಿಗೆ ತಾಲೂಕಿನ ಗಡಿಭಾಗ ಆಂಧ್ರಪ್ರದೇಶದ ಹರಿವಾಣಂ ಗ್ರಾಮದ ವಿದ್ಯಾರ್ಥಿಗಳು ತಹಸೀಲ್ದಾರ್ ಎನ್.ಆರ್. ಮಂಜುನಾಥ ಸ್ವಾಮಿ ಅವರಿಗೆ ಸೋಮವಾರ ಮನವಿ ಪತ್ರ ಸಲ್ಲಿಸಿದರು. ಗಡಿಭಾಗಕ್ಕೆ ಸೇರಿದ ಸೀಮಾಂಧ್ರದ ಗ್ರಾಮದಲ್ಲಿರೋ ಕನ್ನಡ ಭಾಷೆ ಕಲಿಯುತ್ತಿದ್ದು ಗ್ರಾಮದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸಿರಗುಪ್ಪ ನಗರದ ಶಾಲಾ ಕಾಲೇಜುಗಳಲ್ಲಿಯೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯು ಇಂತಹ ಗಡಿನಾಡು ವಿದ್ಯಾರ್ಥಿಗಳಿಗೆ ಕಳೆದ ಅನೇಕ ವರ್ಷಗಳಿಂದಲೂ ಬಸ್ ಪಾಸ್ ಸೌಲಭ್ಯ ನೀಡಿದೆ. ಆದರೆ ಈ ವರ್ಷ ಮಾತ್ರ ಬಸ್ ಪಾಸ್ಗಳನ್ನು ವಿತರಿಸುತ್ತಿಲ್ಲ. ಸಿರಗುಪ್ಪ ಬಸ್ ಡಿಪೋ ವಾಹನಗಳು ಹರಿವಾಣ ಮತ್ತು ಆಧುನಿ ಸಂಚರಿಸುತ್ತಿದ್ದರೂ ಕೇವಲ ಬಂಡ್ರಾಳ ಕ್ರಾಸ್ವರೆಗೆ ಮಾತ್ರ ಪಾಸ್ ನೀಡುತ್ತಿದ್ದಾರೆ. ಅಲ್ಲಿಂದ 8 ಕಿಲೋಮೀಟರ್ ದೂರ ಇರುವ ನಮ್ಮ ಊರಿಗೆ ಹಣ ಕೊಟ್ಟು ಟಿಕೆಟ್ ಪಡೆದು ಶಾಲಾ ಕಾಲೇಜುಗಳಿಗೆ ಬರಬೇಕಾದ ಪರಿಸ್ಥಿತಿಯಾಗಿದೆ. ವಿದ್ಯಾರ್ಥಿಗಳಾದ ನಾವು ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ. ಕಾರಣ ತಹಸೀಲ್ದಾರರು ಸಮಸ್ಯೆಯನ್ನು ಪರಿಗಣಿಸಿ ತಮಗೆ ಸಮಸ್ಯೆ ಪರಿಹರಿಸಿಕೊಡಬೇಕು ಎಂದು ಮನವಿ ಪತ್ರದಲ್ಲಿ ವಿನಂತಿಸಿಕೊಂಡಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರರು ಈ ಬಗ್ಗೆ ಪರಿಶೀಲಿಸುವುದಾಗಿ ಭರವಸೆ ನೀಡಿದರು. ಈ ವೇಳೆ ವಿದ್ಯಾರ್ಥಿಗಳಾದ ಕೆ ಗಣೇಶ್, ಗದ್ದಿಲಿಂಗ, ಮರಿಸ್ವಾಮಿ, ಚಿದಾನಂದ, ಜಿ ಲಕ್ಷ್ಮಿ ಉಪಸ್ಥಿತರಿದ್ದರು. ನಾವು ದೊಡ್ಡ ಹರಿವಾಣದ ವಿದ್ಯಾರ್ಥಿಗಳಾಗಿದ್ದೇವೆ. ವಿದ್ಯಾಭ್ಯಾಸ ಮಾಡಲು ಸಿರಗುಪ್ಪ ತಾಲೂಕಿಗೆ ಬಂದಿದ್ದೇವೆ. ಹೋದ ವರ್ಷ ಹಿಂದಿನ ವರ್ಷ ಬಸ್ ಪಾಸ್ ಅನ್ನು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.